ಸಂಜು, ಸಂಜು ಹೇಳ್ತೀಯ? ಏನ್ ನಿನ್ ರಗಳೆ? ಏನ್ ನಿಮ್ಮ ಅಪ್ಪಂದು ದಿನ ದಿನ ನಮಗ್ ಡಿಸ್ಟರ್ಬ್ ಮಾಡೋಕೆ ಹೊಸ ಮೆಥಡ್ ಕಂಡು ಹಿಡಿತಾನೆ ಇರ್ತಾರೆ. ಪ್ಲೀಸ್ ಹೋಗಿ, ಆ ಶಬ್ದ ನಿಲ್ಸು ಸಂಜು. ಡ್ಯಾಡ್, ಇಷ್ಟೊತ್ತಿನಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಿದ್ದೆ ಬರ್ತಾ ಇಲ್ಲ, ಅದಕ್ಕೆ. ಈ ವಯಸ್ಸಿನಲ್ಲಿ ಯಾರಿಗೂ ನಿದ್ದೆ ಬರೋದಿಲ್ಲ, ಹಾಗಂತ ನಮಗೂ ಡಿಸ್ಟರ್ಬ್ ಮಾಡ್ಬೇಕಾ? ಆಮೇಲೆ ಸ್ವಲ್ಪ ಕರುಣೆ ತೋರಿಸಿ. ರಾತ್ರಿ ಇಷ್ಟೊತ್ತಿನಲ್ಲಿ ಇಚ್ಛೆ. ಏಳು ಏಳು ಒಂದು ಎಂಟು 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 ಏಳು ಎಂಟು ಏಳು ಎಂಟು ಏಳು. ಸತ್, ಇದರ ಅಪ್ಪನ ಈ ಲೆಕ್ಕ ತಲೆಯಾಗ ಹೊಕ್ಬಿಟ್ರ ತಲೆ ಎಲ್ಲ ಕೆಟ್ಟು ಹುಳ ಹಿಡಿತೈತಿ. ಇದೆಲ್ಲ ಆಗಿದ್ ನಿನ್ ಸಂಬಂಧ. ನಾನೇನ್ರಿ ಮಾಡ್ದೆ? ನೀ ಮಾಡ್ದ ನಾ ಮಾಡ್ದೇನ್? ಅವ ಲೆಕ್ಕ ಎಲ್ಲ ಟ್ಯಾಲಿ ಮಾಡಿ ಆಡಿಟರ್ ಮಾರಿ ಮ್ಯಾಗ ಒಗ್ದು ಬರವ. ಈಗ 25ನೇ ವರ್ಷ ಬ್ಯಾರೆ ಹತ್ರ ಬಂದೈತಿ. ಇಂಥ ವ್ಯಾಳ್ಯಾಗ ನೀ ಸುಮ್ ಸುಮ್ಗ ಅವನ ಜೋಡಿ ಜಗಳ ಮಾಡಿ ನೌಕರಿ ಬಿಡಿಸಿ ಅವ ಓಡಿ ಹೋಗ ಹಂಗ ಮಾಡಿದಿ. ಅವ್ನು ಅಕೌಂಟ್ ಮಾಡು ಅಂದ್ರೆ ಇಲ್ಲಿ ಬರೋ ಹುಡುಗಿನೆಲ್ಲ ಕೌಂಟ್ ಮಾಡ್ತಿದ್ದ, ಅದಕ್ಕೆ ಓಡಿಸ್ದೆ. ಅರೇದ್ ಹುಡುಗ ಹುಡುಗಿನ ಕೌಂಟ್ ಮಾಡದ ಮತ್ತಿನ ಲೆಕ್ಕ ಮಾಡಂತಿ. ಅದಾ ವಯಸ್ಸಿನಾಗ ನಾನ್ ನೋಡಕ್ ಹತ್ತಿದ ಮ್ಯಾಗ ನೀನ್ ನಂಗ್ ಬಾಳ ಕೆಟ್ಟ ಗಂಟು ಬಿದ್ದಿದ್ ನೆನಪಿಲ್ಲೇನು? ನಾನ್ ಗಂಟು ಬೀಳಲಿಲ್ಲ, ನೀವೇ ನನ್ ಗಂಟು ಬಿದ್ರಿ. ಅದ ಯಾರ ಗಂಟು ಬೀಳಲಿ ಬಿಡ, ಈಗ ಈ ತಲೆ ಕೆಡಿಸೋ ಲೆಕ್ಕ ಬರೆಯವ ಯಾರ ಹೇಳ? ನಾನ್ ಬರಿಬಹುದಾ? ಓ ಬರ್ರಿ ಬರ್ರಿ ಬ್ರದರ್. ನಿಮ್ ಕೆಲಸ ನಾನ್ ಮಾಡಬಹುದಾ? ಇದನ್ನ ಬರ್ದ ಬರ್ದ ನನ್ ತಲೆ ಕೊಳ್ದು ಹೋಗೈತಿ. ಇದನ್ನ ನೀವು ಬರೆಯೋರೆ? ಯಾಕಾಬಾರ್ದು? ನೀವು ನನ್ನ ಪ್ರೀತಿಯಿಂದ ಬ್ರದರ್ ಅಂತ ಕರೀತೀರ, ಈ ಬ್ರದರ್ ನಿಮ್ಗೆ ಸಹಾಯ ಮಾಡಬಾರ್ದ? ಅದು ಮಾತ್ರ ಬಹಳ ಖರೆ ರೀ, ಆದ್ರೆ ಒಂದ್ ಕಂಡೀಷನ್ ಮ್ಯಾಗ ನಾ ಈ ಜಾಗ ಕೊಡ್ತೀನಿ ನೋಡ್ರಿ. ಮತ್ತ ಏನದು ಅಂದ್ರ ನಾನ್ ನಿಮ್ ಕಿಸೆದಾಗ ಏನ್ ಹಾಕ್ತೀನಿ ಅದನ್ನ ಸುಮ್ಕ ನೀವು ತಗೋ. ಅಯ್ಯಯ್ಯೋ ಎಲ್ಲಾದ್ರೂ ಉಂಟಾ? ಅದೆಲ್ಲ ಬೇಡ. ಆಗಂಗಿಲ್ಲ. ನೋ ನೋ ನೋ, ಐ ಆಮ್ ವೆರಿ ಸಾರಿ. ಹಂಗಂದ್ರ ಇದು ಆಗಂಗಿಲ್ಲ. ನಂಗೆ ನುಕ್ಸಾನ್ ಆಗಿ ನಾ ಅಂಗಿ ಚಡ್ಡಿ ಹರ್ಕೊಂಡು ಫುಟ್ಪಾತ್ ಮೇಲೆ ಕುಂದಿರ್ಬೇಕು ಅಂತ ನಿಮ್ಗೆ ಆಸೆ ಇದ್ರ ಹಂಗಾಗ್ಲಿ. ಮತ್ತೆ ಓಕೆ ಬ್ರದರ್, ನೀವು ಹೇಗ್ ಇಷ್ಟ ಪಡ್ತಿರೋ ಹಾಗೆ. ನಾನು ಅಲ್ಲಿ ಕೂತ್ಕೋಬೋದಾ? ಇದ ನಿಮ್ದ ಜಾಗ, ಎಲ್ಲಿ ಬೇಕು ಅಲ್ಲಿ ಕುಂದ್ರಿ ಅಪ್ಪ. ನನ್ನ ತಲೆ ಒಂದ್ಬಿಟ್ಟು ಅದ ಈಕಿ ಜಾಗ. ನೀವೆಲ್ಲ ಅಷ್ಟು ಹೇಳಿದ್ಮೇಲೆ ನಾನು ಕತೆ ಬರೆಯ ಪ್ರಾರಂಭ ಮಾಡಿದ್ದೀನಿ. ಆದ್ರೆ ನನ್ನಿಂದ ಮನೇಲಿ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ನಿಮ್ಗೆ ಅಭ್ಯಂತರ ಇಲ್ಲ ಅಂತಂದ್ರೆ ನಾ ನಿಮ್ಮ ಅಕೌಂಟ್ಸ್ ನೋಡ್ಕೊಂಡು ಈ ಕೆಲಸ ಮಾಡಬಹುದಾ? ಎಂತ ಮಾತಾಡ್ತೀರಿ ಮತ್ತೆ? ನಾ ನಿಮ್ಮನ್ನ ಬ್ರದರ್ ಅಂದಿನಿ, ನಿಮ್ಮನ್ನ ಇಲ್ಲಿ ಇಲ್ಲಿಟ್ಟಿನಿ. ಇದ ನಿಮ್ದ, ನೀವೇನ್ ಬೇಕಾದ್ರೆ ಮಾಡ್ರಿ ಅಪ್ಪ. ನೀವಿಬ್ರು ಮಾತಾಡ್ತೀರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಸುಕನ್ಯಾ ಅವರೇ, ಇಫ್ ಯು ಡೋಂಟ್ ಮೈಂಡ್, ನನಗೋಸ್ಕರ ಒಂದು ಫಿಲ್ಟರ್ ಕಾಫಿ ಸ್ಟ್ರಾಂಗ್. ಆಹಾ, ಸ್ಟ್ರಾಂಗ್ ಫಿಲ್ಟರ್ ಕಾಫಿ? ಆಹಾ, ಅಂದ್ರ ಸ್ವರ್ಗಕ್ಕ ಮೂರೇ ಬೆರಳ. ಅಯ್ಯಯ್ಯೋ, ಮೂರೇ ಬೆರಳಲ್ಲ, ಮೂರೇ ಗೇಡು. ತಿತ್ಕೊಳ್ಳಲ್ಲ ನೀವು. ಗೇಡು ಗೇಡು ನಾನು ತಿತ್ಕೊಳ್ಳಲ್ಲ. ಆಕಿ ಗುರ್ತಿಲ್ ನೋಡ್ರಿ, ನಾನು ಗಾದಿ ಮಾತು ಹೇಳುವಾಗ ಬೇಕೆಂದ್ಲ ತಪ್ಪು ಮಾಡ್ತೀನಿ ನೋಡ್ರಿ. ಯಾಕಂದ್ರೆ ನನ್ನಂತಿದ್ದುವಾಗ ಆಕಿ ಮುದ್ದಾದ ಮ್ಯಾರಿ ಮ್ಯಾಕೆ ಹೊಳಪು ಬರ್ತೈತ್ ನೋಡ್ರಿ. ಆ ಹೊಳಪು ನೋಡೋದಕ್ಕ ನಾನು ಎಷ್ಟು ಬೇಕಾದ್ರೂ ತಪ್ಪು ಮಾಡ್ತೀನಿ ಬ್ರದರ್. ಬಂದೆ ಬಂದೆ, ಒಂದ್ ಮಿನಿಟ್. ಆಹಾ, ಎಂತ ಗಂಡ ಹೆಂಡತಿ ಇವ್ರು, ಎಷ್ಟು ಅದೃಷ್ಟ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್ ಸಂಜು. ಮಾರ್ನಿಂಗ್. ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಡ್ಯಾಡ್. ಚಿನ್ನು ನಾನು ಇವತ್ತು ಸ್ಕೂಲ್ ವ್ಯಾನ್ ಹಚ್ಚೋದೇನು ಬೇಕಾಗಿಲ್ಲ, ಇವತ್ತು ನಾನೇ ಡ್ರಾಪ್ ಮಾಡ್ತೀನಿ. ಸಂಜನಾ ಅಮ್ಮನ್ ಲವ್ ಲೆಟರ್. ಅಜ್ಜಿ ಲೆಟರ್? ಅಜ್ಜಿ ಲೆಟರ್, ಅಜ್ಜಿ ಲೆಟರ್, ಅಜ್ಜಿ ಲೆಟರ್. ಎಂಥ ಕೆಲಸ ಮಾಡ್ದೆ ನೋಡು. ಸಾರಿ ತಾತ. ಏನಾಯ್ತು ಡ್ಯಾಡ್? ಏನಿಲ್ಲ, ಗ್ಲಾಸ್ ಹೊಡೆದೋಯ್ತು. ಸಂಜು, ನೀ ಸಂಜೆ ಆಫೀಸಿಂದ ಬರ್ಬೇಕಾರೆ ನನ್ಗೊಂದು ಗ್ಲಾಸ್ ತಂದ್ಕೊಡ. ಪ್ಲಸ್ ಟೂ ಪಾಯಿಂಟ್. ಸರಿ ಸರಿ. ಸಂಜು ಬರ್ತಾ, ನನಗೋಸ್ಕರ ನನ್ನ ಬ್ರ್ಯಾಂಡ್ ಪರ್ಫ್ಯೂಮ್ ತಗೊಂಡ್ಬರ್ತೀರಾ? ಶೋರ್. ಬಾಯ್ ಬಾಯ್ ಬಾ ಚಿನ್ನು, ಇಟ್ಸ್ ಗೆಟಿಂಗ್ ಲೇಟ್. ಬಾಯ್ ಬಾಯ್.
ಸಂಜು ನನ್ನ ಕನ್ನಡಕ ತಂದ್ಯಾ? ಓ ಸಾರಿ ಡ್ಯಾಡ್, ಮರ್ತೋಯ್ತು. ನಾಳೆ ತರ್ತೀನಿ ಪ್ಲೀಸ್. ಸಂಜನಾ ತಗೋ, ಪರ್ಫ್ಯೂಮ್ ಕೇಳಿದ್ದಲ್ಲ, 10 ಶಾಪ್ ಹುಡುಕಿದ್ದೀನಿ ಇದಕ್ಕೋಸ್ಕರ. ಥ್ಯಾಂಕ್ ಯು ಸ್ವೀಟ್ ಹಾರ್ಟ್. ಆಸರೆಗೆ ನಿಮ್ ತೋಳುಗಳಿಲ್ಲ, ನಿದ್ರೆ ಅಂತೂ ಇಲ್ವೇ ಇಲ್ಲ. ನಿಮ್ ಹತ್ರ ತುಂಬಾ ಮಾತಾಡ್ತೀನಿ. ನೀವು ಮಧ್ಯ ಮಾತಾಡ್ಬೇಡಿ ಪ್ಲೀಸ್. ಮೊದ್ಲೇ ನಿಮ್ಮಿಂದ ಹಾಳಾಗ್ ಹೋಗಿದ್ದಾನೆ, ಈಗ ಸುಳ್ಳು ಬೇರೆ ಹೇಳಕೊಳ್ತಿದ್ದಾನೆ. ನಿಮ್ಗೇನಾದ್ರೂ ಗೊತ್ತಾ ಇವನೇನ್ ಕೆಲಸ ಮಾಡಿದಾನೆ ಅಂತ? ನಿಮ್ ಕನ್ನಡಕ್ಕಾಗೋಸ್ಕರ ಹುಂಡಿಯಿಂದ ಕದ್ದು ಖರ್ಚು ಮಾಡಿ ಬಂದಿದ್ದಾನೆ. ಇವ್ನಿಗೆ ಹೀಗೆ ಬಿಟ್ರೆ ನಾಳೆ ಅಲ್ಮೇರಾನೇ ಹೊಡಿತಾನೆ. ಬಾರ ಒಳಗಡೆ. ಇಪ್ಪತ್ತೈದು ವರ್ಷ ಆತ್ ನೋಡ್ರಿ ಇವತ್ ನಮ್ಮ ಈ ಪ್ರೇಮ ಲೋಕಕ್ಕೆ. ಪ್ರತಿ ಸರ್ತಿ ಹಂಗ ಸೆಲೆಬ್ರೇಟ್ ಮಾಡ್ತಿದ್ವಿ, ಈ ಸರ್ತಿ ಒಂದು ಸ್ಪೆಷಲ್ ಮಾಡಿವಿ. ಏನು ಅಂದ್ರೆ ಬರೀ ಪ್ರೇಮಿಗಳನ್ನೇ ಇನ್ವೈಟ್ ಮಾಡಿದೀವಿ. ಗುಡ್, ಪ್ರೇಮ ಲೋಕ ಅನ್ನೋ ಹೆಸರಿಗೆ ತಕ್ಕ ಹಾಗೆ ಒಳ್ಳೆ ಕೆಲಸನೇ ಮಾಡಿದೀರ. ಇನ್ನೊಂದು ಸ್ಪೆಷಲ್ ಏನು ಅಂದ್ರೆ ಇವತ್ತು ಪ್ರೇಮಿಗಳ ಪ್ರೇಮ ಲೋಕಕ್ಕೆ ನೀವು ಚೀಫ್ ಗೆಸ್ಟ್. ಬಿಡು ನನ್ನ, ಸುಮ್ ಸುಮ್ನೆ ನನ್ನ ಹಿಂದೆ ಬಂದು ನನ್ನ ಮಾತಾಡಿಸ್ಬೇಡ. ಲಿಸನ್ ಪ್ರಿಯಾ, ಏನ್ ತರ ಕೇಳ್ತಿಲ್ವಾ? ಯಾ ನಾ ಹೇಳ್ತ ಕೇಳು ಪ್ರಿಯಾ. ಲೀವ್ ಮೀ ಅಲೋನ್ ಪ್ರಿಯಾ, ನಿನ್ ಸಾವಸನ ಬೇಡ. ಪ್ರಿಯಾ, ಏನಾಯ್ತು? ಅವ್ನ್ ಮೋಸ್ಕರ ಅಂಕಲ್, ನನ್ ಪ್ರೀತಿಗೆ ಅವ್ನ್ ಮೋಸ ಮಾಡ್ಬಿಟ್ಟ, ನನ್ ನಂಬಿಕೆನ ನಾಶ ಮಾಡ್ಬಿಟ್ಟ. ಅಂತದ್ದೇನಾಯ್ತಮ್ಮ? ಅದನ್ನ ನಾನ್ ಹೇಳ್ತೀನಿ ಅಂಕಲ್. ನಿನ್ನೆ ರಾತ್ರಿ ದಾರಿಲಿ ಬರ್ತಿದ್ದಾಗ ಒಬ್ಳು ಹುಡುಗಿ ವೆಹಿಕಲ್ ಪಂಚರ್ ಆಗಿತ್ತು, ಅದಕ್ಕೆ ನನ್ ಕಾರಲ್ಲೇ ಡ್ರಾಪ್ ಮಾಡ್ದೆ. ಅದನ್ನ ಇವಳು ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೀಗೆ ಅಪ್ಸೆಟ್ ಆಗಿದ್ದಾಳೆ. ನೋ, ಇವನ್ ಸುಳ್ಳು ಹೇಳ್ತಿದ್ದ ನನ್. ಶಟಪ್ಯಾ, ಯು ಶಟಪ್ಯಾ. ಒಂದು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಜಗಳನ, ಇದೇನಾ ನಿಮ್ಮಿಬ್ರು ಪ್ರೀತಿ ಅಂದ್ರೆ? ಪ್ರೀತಿ ಅಂದ್ರೆ ನಾಲ್ಕು ದಿನ ಒಟ್ಟಿಗೆ ಸುತ್ತಾಡಿ ಐದನೇ ದಿವಸ ಬೈ ಅಂತ ಹೇಳಿ ಹೋಗೋದಲ್ಲ. ಪ್ರೀತಿ ಹುಟ್ಟೋದಕ್ಕೆ ಒಂದು ಕಾರಣ ಆದ್ರೆ ಆ ಪ್ರೀತಿನ ಕೊಲ್ಲೋದಕ್ಕೆ ನೂರಾರು ಕಾರಣಗಳು ಹುಟ್ಟತಾನೇ ಹೋಗುತ್ತೆ. ಆ ಕಾರಣಗಳನ್ನ ಕೊಲ್ತಾ ಹೋದಾಗ್ಲೆ ಪ್ರೀತಿ ಗೆಲ್ತಾ ಹೋಗುತ್ತೆ. ಆ ಪ್ರೀತಿ ಗೆದ್ದಾಗ್ಲೆ ಜೀವನಕ್ಕೊಂದು ಅರ್ಥ ಬರೋದು. ಪ್ರೀತಿ ಭಾವನೆಗಳ ಮೇಲೆ ಹುಟ್ಟುತ್ತಾದ್ರೂ ಅದು ಬದುಕಿ ಬರೋದು ನಂಬಿಕೆ ಮೇಲೆ. ನಿಜವಾಗಿ ಪ್ರೀತಿಸೋರು ಯಾರು ಆ ನಂಬಿಕೆ ದ್ರೋಹ ಮಾಡಲ್ಲ, ಮಾಡಬಾರ್ದು. ಪ್ರಿಯಾ, ನೀನ್ ತಿಳ್ಕೊಂಡಿರೋ ಹಾಗೆ ಕಪಿಲ್ ಅಂತ ಹುಡುಗ ಅಲ್ಲ, ಆ ನಂಬಿಕೆ ನನಗಿದೆ. ರಿಯಲಿ ಅಂಕಲ್, ಇವಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಾನೇನ್ ಪ್ರೀತಿಸಲ್ವಾ? ಆಹಾ, ಇಬ್ರು ಪ್ರೀತಿಸ್ತೀರಾ?
ಆದ್ರೆ ನಿಮ್ಮ ಪ್ರೀತಿಗೆ ನಂಬಿಕೆ ಅನ್ನೋ ಸಕ್ಕರೆನ ಬೆರೆಸ್ಕೊಡ್ರೆ ನಿಮ್ಮಷ್ಟು ಸ್ವೀಟ್ ಆಗಿರೋ ಜೋಡಿ ಬೇರೆ ಯಾರು ಇರೋದಿಲ್ಲ. ಕಮಾನ್ ಶೇರ.